ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಜಿ ಎಸ್ ಟೆಕ್ ಟ್ರಿಕ್ಸ್ ಕನ್ನಡ ಚಾನಲ್. ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು, ನೀವೇನಾದರೂ ನಮ್ಮ ಚಾನಲ್ನ ನೀವು ವಿಸಿಟರ್ ಆಗಿದ್ದರೆ, ಮೊದಲನೇ ಬಾರಿಗೆ ಭೇಟಿ ಮಾಡ್ತಿದ್ದೀರಾ ಅಂದರೆ ಚಾನಲ್ನ ದಯವಿಟ್ಟು ಕೆಂಪ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ, ಅಂದರೆ ಸಬ್ಸ್ಕ್ರೈಬ್ ಬಟನ್ನ ತಪ್ಪದೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ದಯವಿಟ್ಟು. ಹಾಗೆಯೇ ವಿಡಿಯೋಗೆ ಒಂದು ಲೈಕ್ ಮಾಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬರ್ ಒಂದು ಲೈಕ್ನಿಂದ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋನ ಮಾಡೋದಕ್ಕೆ, ಅಂದರೆ ಟ್ರಿಕ್ಸ್ ವಿಡಿಯೋನ ಮಾಡೋದಕ್ಕೆ ಮೋಟಿವೇಶನಲ್ ಸಿಗುತ್ತೆ. ದಯವಿಟ್ಟು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವೆಲ್ಲರೂ ವಾಟ್ಸಪ್ಪನ್ನು ಯೂಸ್ ಮಾಡ್ತೀರಲ್ವಾ? ವಾಟ್ಸಪ್ಪಲ್ಲಿ ನೀವು ಲೊಕೇಶನ್ನ ಶೇರ್ ಮಾಡ್ತೀರಾ. ಲೊಕೇಶನ್ ಶೇರ್ನಿಂದ ನೀವೆಲ್ಲಿದ್ದೀರಾ ಅಂತ ಅವರು ತಿಳ್ಕೊಬೋದು. ಅದು ಕೇವಲ ಆ ಒಂದು ಟೈಮಲ್ಲಿ ಮಾತ್ರ ತಿಳ್ಕೊಬೋದು, ನೆಕ್ಸ್ಟ್ ನೀವೆಲ್ಲಿ ಮೂವ್ ಆದರೂ ಅವರಿಗೆ ಗೊತ್ತಾಗಲ್ಲ. ಸೊ ಆದರೆ ಇವಾಗ ಬಂದಿರೋ ಅಪ್ಡೇಟ್ಸ್ ಪ್ರಕಾರ ವಾಟ್ಸಪ್ಪಲ್ಲಿ ಲೈವಾಗಿ ಲೊಕೇಶನ್ನ ನೀವು ಶೇರ್ ಮಾಡ್ಕೋಬೋದು. ಅದು ಯಾವ ರೀತಿ ಅಂತ ತಿಳಿಸ್ತೇನೆ. ಮೊದಲಿಗೆ ನಿಮ್ಮ ವಾಟ್ಸಪ್ನ ಯೂಸ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ್ಮೇಲೆ ಒಬ್ಬರು ಚಾಟ್ನ ಓಪನ್ ಮಾಡ್ಕೊಳ್ಳಿ. ಚಾಟ್ ಓಪನ್ ಆದ ನಂತರ ಈ ಒಂದು ಲೈವ್ ಲೊಕೇಶನ್ ಶೇರ್ನಿಂದ ನೀವು ಈಗ ನಿಮ್ಮ ಫ್ರೆಂಡ್ಸ್ಗೆ ಲೈವ್ ಲೊಕೇಶನ್ ಶೇರ್ ಮಾಡಿದ್ರೆ ಅಂದ್ಕೊಂಡ್ರೆ, ಅವರು 8 ಗಂಟೆ ತನಕ, ಅಂದರೆ ಕೇವಲ 8 ತಾಸುವರೆಗೂ ನೀವು ಎಲ್ಲೇ ಹೋದರೂ, ಅಂದರೆ ನೀವು ಯಾವ ಶಾಪು ಬೀಚು ಹೇಗೆ ಹಲವಾರು ಕಡೆ ಹೋಗ್ತಿರಲ್ವ ಅವೆಲ್ಲ ಲೊಕೇಶನ್ನ ಅವರು ಪಡ್ಕೋಬೋದು. ಹಾಗೆಯೇ ನೀವು ನಿಮ್ಮ ಗರ್ಲ್ ಫ್ರೆಂಡ್ಸ್ನ ಲೊಕೇಶನ್ಸ್ ಕೂಡ ಶೇರ್ ಮಾಡ್ಕೊಂಡ್ರೆ, ನಿಮ್ಮ ಗರ್ಲ್ ಫ್ರೆಂಡ್ ಎಲ್ಲಿದ್ದಾರೆ, ಎಷ್ಟೊತ್ತಿಗೆ ಎಲ್ಲಿರ್ತಾರೆ, ಅಂದರೆ 8 ತಾಸುವರೆಗೂ ಅವ್ರು ಏನು ಮಾಡ್ತಾರೆ ಎಲ್ಲನೂ ತಿಳ್ಕೊಬೋದು. ಯಾವ ಲೊಕೇಶನ್ ಇದ್ದಾರೆ ಎಲ್ಲನೂ ಪೂರ್ತಿ ಅದರ ಡೀಟೇಲ್ಸ್ ನೀವು ತಿಳ್ಕೊಬೋದು. ಈಗ ಯಾವ ರೀತಿ ಅಂತ ಅದನ್ನು ತಿಳಿಸ್ಕೊಡ್ತೇನೆ. ಚಾಟ್ ಓಪನ್ ಆದಮೇಲೆ ಇಲ್ಲಿ ಈ ರೀತಿ ಒಂದು ಮಾರ್ಕ್ ಇದೆಯಲ್ಲ ನೋಡಿ, ನಾ ಮಾರ್ಕಲ್ಲಿ ಕಾಣಿಸ್ತಿದ್ದಾನೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದ ನಂತರ ಇಲ್ಲಿ ಲೊಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ಲೊಕೇಶನ್ನ ಆನ್ ಮಾಡ್ಕೊಳ್ಬೇಕಾಗತ್ತೆ, ಅಂದರೆ ನಿಮ್ಮ ಮೊಬೈಲ್ ಲೊಕೇಶನ್ನ ನೀವು ಇಲ್ಲಿ ಆನ್ ಇಟ್ಕೊಳ್ಳಿ. ಆನ್ ಇಟ್ಕೊಂಡು ಇಲ್ಲಿ ಶೇರ್ ಲೈವ್ ಲೊಕೇಶನ್ ಅಂತಿದ್ದಿಲ್ಲ, ಅದರ ಮೇಲೆ ಕ್ಲಿಕ್. ಈ ನೋಡಿ ಶೇರ್ ಲೈವ್ ಲೊಕೇಶನ್, 15 ಮಿನಿಟ್ಸ್, 1 ಅವರ್, 8 ಅವರ್ಸ್, ಹೀಗೆ 3 ರೀತಿಯಲ್ಲಿ ಆಪ್ಷನ್ಸ್ ಬರುತ್ತೆ. ನೀವು 8 ಅವರ್ಸ್ ಅಂದರೆ 8 ತಾಸುವರೆಗೂ ನೀವು ಎಲ್ಲಿ ಇರ್ತಿರೋ ಆ ಲೊಕೇಶನ್ಸು ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿಗೂ ಶೇರ್ ಮಾಡಿರ್ತಿರಲ್ವ ಅವರಿಗೆ ತೋರಿಸ್ತಾ ಇರುತ್ತೆ. 8 ತಾಸುವರೆಗೂ ಅವ್ರು ನಿಮ್ಮ ಲೊಕೇಶನ್ನ ನೋಡ್ಬೋದು. ನೀವೆಲ್ಲಿ ಹೋಗಿದ್ದೀರಾ, ಯಾವ ಊರಿಗೆ ಹೋಗಿದ್ದೀರಾ, ಯಾವ ಶಾಪಿಗೆ ಹೋಗಿದ್ದೀರಾ, ಬೀಚಿಗೆ ಹೋಗಿದ್ದೀರಾ, ಪಾರ್ಕಿಗೆ ಹೋಗಿದ್ದೀರಾ, ಎಲ್ಲನೂ ಕೂಡ ಈ ಒಂದು ಲೈವ್ ಲೊಕೇಶನಲ್ಲಿ ತಿಳ್ಕೊಬೋದು. ಸೊ ಇಲ್ಲಿ ಆ್ಯಡ್ ಕಾಮೆಂಟ್ ಅಂತ ಇದೆ, ನಿಮ್ಮ ಇಷ್ಟವಾದ ಕಾಮೆಂಟನ್ನು ಹಾಕ್ಕೊಳ್ಳಿ ಇಲ್ಲಿ. ಸೊ ನೋಡಿ ಈಗ ಲೊಕೇಶನ್ ಶೇರ್ ಆಯಿತು. ಈ ಲೊಕೇಶನ್ನು 9:24, ಅಂದರೆ ರಾತ್ರಿ 9:24 ಈ ಲೊಕೇಶನ್ನು ಶೇರ್ ಆಗುತ್ತೆ. ಅಂದರೆ ನಾ ಎಲ್ಲೋದರೂ ಅವರಿಗೆ ತಿಳಿಯುತ್ತೆ, ಅಂದರೆ ನಾನು ಈಗ ಶಾಪಿಗೆ ಹೋದರೆ ಅಥವಾ ಬೇರೆ ಊರಿಗೆ ಹೋದರೆ ಅವರಿಗೆ ಈ ಲೊಕೇಶನ್ ಮೂಲಕ ಅವರು ತಿಳ್ಕೊಬೋದು. ಯಾಕಂದರೆ ಈ ಲೊಕೇಶನ್ನು ಲೈವ್ ಆಗಿ ಶೇರ್ ಆಗುತ್ತೆ, ಅಂದರೆ ನಾ ಎಲ್ಲಿರ್ತೀನೋ ಆ ಲೊಕೇಶನ್ ಅವರಿಗೆ ತೋರಿಸ್ತಾ ಇರುತ್ತೆ. ಲೈವ್ ಶೇರಿಂಗಲ್ಲಿ, ಲೈವ್ ಲೊಕೇಶನ್ ಶೇರಿಂಗಲ್ಲಿ ನಾವೆಲ್ಲೋದರೂ ಅವರಿಗೆ ತಿಳಿಸುತ್ತೆ. 8 ಗಂಟೆವರೆಗೂ ನೀವು ಎಲ್ಲಿ ಹೋದರೂ ಅವರಿಗೆ ತಿಳಿಸುತ್ತೆ. ನೀವು ಈ ಟ್ರಿಕ್ಸ್ನ ನಿಮ್ಮ ಗರ್ಲ್ ಫ್ರೆಂಡ್ಸ್ ನಿಮ್ಮ ಗರ್ಲ್ ಫ್ರೆಂಡ್ ವಾಟ್ಸಪ್ನಿಂದ ಅವ್ರ ಲೊಕೇಶನ್ನ ನೀವು ಶೇರ್ ಮಾಡಿಕೊಂಡ್ರೆ, ಅವರು ಬೆಳಿಗ್ಗೆ 8 ಗಂಟೆ, ಅಂದರೆ ಬೆಳಿಗ್ಗೆಯಿಂದ ಸಂಜೆವರೆಗೂ 8 ತಾಸುವರೆಗೂ ಅವ್ರು ಎಲ್ಲಿ ಹೋಗ್ತಾರೆ ಅಥವಾ ಕಾಲೇಜ್ ಹೋಗ್ತಾರೋ ಬೇರೆ ಕಡೆ ಹೋಗ್ತಾರೋ ಎಲ್ಲನೂ ಕೂಡ ಈ ಒಂದು ಟ್ರಿಕ್ಸಿನ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೋಬೋದು ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ವೀಡಿಯೋ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದರೆ ದಯವಿಟ್ಟು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಕೂಡ ಸಾಧ್ಯ ಆದರೆ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದ. ಶುಭ ದಿನ.